ತರಕಾರಿ ತರಕಾರಿ ಆಲೂಗಡ್ಡೆ ಟೊಮೆಟೊ ಬದನೆಕಾಯಿ ಕ್ಯಾಬೇಜ್ ಉಳ್ಳಿಕಾಯಿ ಬೆಂಡೆಕಾಯಿ ಹಾಗಲಕಾಯಿ ಇರಪ್ಪ ಇರಪ್ಪ ಚಂದ್ರಪ್ಪ ಓಹೋ ಏನಪ್ಪ ಚಂದ್ರ ಚಕ್ಕವರ ಚಿತ್ತ ಚೋರ ಎಷ್ಟು ದಿನ ಆಯ್ತು ನಿನ್ ನೋಡಿ ಈ ಕಡೆ ಬರಲೇ ಇಲ್ಲ ನಿಮ್ಮ ಹತ್ರ ಸಿಗಕೊಂಬಿಡ್ತೀನಿ ಅಂತ ಭಯ ಅದಕ್ಕೆ ಪಕ್ಕದ ಕಡೆಯಿಂದ ಚೂಟಾಕ್ಬಿಡ್ತೀನಿ ಏ ಗೊತ್ತು ಕಣ ನಿನ್ ಬುದ್ಧಿ ನನ್ನ ಕೈಲಿ ಸಿಕ್ಕಾಕೋತೀನಿ ಅಂತ ಪಕ್ಕದ ರೋಡಿಂದನೇ ಜೂಟಾಕ್ತಿಯಲ್ವಾ ಓ ಆಯ್ತಾಯ್ತಾಯ್ತಾಯ್ತು ಏನಪ್ಪ ಇವತ್ತಿಂದು ಎಲ್ಲ ಇವತ್ತಿಂದಮ್ಮ ಎಲ್ಲ ಫ್ರೆಶ್ ಆಗೈತೆ ಇದೇನಪ್ಪ ಫ್ರೆಶ್ಶಾ ಹೌದು ನೀನ್ ಹೆಂಡತಿ ತವ್ರ ಮನೆಗೆ ಹೋಗಿದ್ಲಲ್ಲ ಮುನಿಸ್ಕೊಂಡು ಬಂದ್ಲಾ ಇಲ್ಲಮ್ಮ ನಾನು ಕರಿತೇನೆ ಇದೀನಿ ಬರ್ತಾಳೆ ಬದನೆಕಾಯಿ ಬದನೆಕಾಯಿ ಬಾಡ್ ಬತ್ತೋಗಿ ಹುಳ ಹತ್ತುತ್ತಾ ಇದೆ ಓಹೋ ಇದು ಫ್ರೆಶ್ಶಾ ಫ್ರೆಶ್ ಅಮ್ಮ ಎಲ್ಲ ಬೇಸಿಗೆ ಬಿಸಿಲು ವಾಡೋಗ್ಬಿಟ್ಟೈತೆ ಅಷ್ಟೇ ನಿನ್ನನ್ನು ನಾನು ಇವತ್ತಿಂದನೇ ನೋಡ್ತಾ ಇದ್ದೀನಿ ಅಮ್ಮ ಅವರೇ ಇದನ್ನ ಏನು ನೋಡ್ತೀರಾ ನಿಮ್ಗಂತಾನೆ ಫ್ರೆಶ್ ಆಗಿ ತಂದಿದ್ದೀನಿ ನೋಡಿ ಇಲ್ಲೈತೆ ನೋಡಿ ಫ್ರೆಶ್ ಆಗಿ ಅಯ್ಯೋ ನಿನ್ನ ಮನ್ಕಾಯಿ ಇವಾಗ ಚೆನ್ನಾಗಿರೋದೆಲ್ಲ ಅಲ್ಲಿ ಇಟ್ಕೊಂಡ್ಬಿಟ್ಟು ನಮಗೆಲ್ಲ ಬತ್ತೋಗಿರೋದು ಕೊಳ್ತೋಗಿರೋದೆಲ್ಲ ತೋರಿಸ್ತೀಯಾ ಮೋಸ ಮಾಡ್ತೀಯೇನೋ ನಿಮ್ಗೆ ನಾನು ಮೋಸ ಮಾಡೋಕ್ಕಾಗುತ್ತೀನವ ಅತ್ತೆ ಅದಕ್ಕೇನೆ ನಾನು ಆನ್ಲೈನಲ್ಲಿ ಆರ್ಡರ್ ಮಾಡೋದು ಅಯ್ಯ ನಾನು ನೋಡಿದ್ದೀನಲ್ಲಮ್ಮ ನೀನು ಆನ್ಲೈನ್ ಚಂದನ ಅವನೇನು ಮಹಾ ಫ್ರೆಶ್ಶಾಗಿ ಕೊಟ್ಬಿಡ್ತಾನ ಮೇಲೆಲ್ಲ ಚಂದನದ ಗೊಂಬೆ ಒಳಗಡೆ ತೆಗೆದು ನೋಡಿದ್ರೆ ಬಿದಿರು ಬೊಂಬೆ ಏಯ್ ನೀನೇನು ನಗೋದು ಈ ತರಕಾರಿ ಏನು ಭಾರಿ ಫ್ರೆಶ್ ಆಗಿದೆಯಾ ನೋಡಿ ಅಮ್ಮ ಫ್ರೆಶ್ ಆಗೈತೆ ಮೂಲಂಗಿ ಐತೆ ಕ್ಯಾಬೇಜ್ ಐತೆ ಸೋರೆಕಾಯಿ ಐತೆ ಎಲ್ಲ ಫ್ರೆಶ್ ಆಗೈತೆ ನೋಡಿ ಬಟಾಣಿ ಇದೆ ಬೀನ್ಸ್ ಇದೆ ಟೊಮೆಟೊ ಇದೆ ಎಲ್ಲ ಇದೆ ನೋಡಮ್ಮ ಅಯ್ಯೋ ಅಲ್ಲೇನು ನೋಡ್ತೀಯೇ ಇಲ್ಲಿ ನೋಡಿ ಡೈರೆಕ್ಟ್ ಫ್ರಮ್ ಗಾರ್ಡನ್ ಫ್ರೆಶ್ ಏನ್ ತಗೋತೀಯ ತರಕಾರಿ ಬೆಂಡೆಕಾಯಿ ಒಂದು ಅರ್ಧ ಕೆ ಜಿ ಕೊಡ್ತೀನಿ ಅರ್ಧ ಕೆ ಜಿ ಹಾಕಮ್ಮ ಒಂದು ಕೆ ಜಿ ತಗೊಳ್ಳಿ ಅಯ್ಯೋ ಇದೆಲ್ಲಪ್ಪ ಬೆಂಡೆಕಾಯಿನ ಮತ್ತೆ ನಿನ್ನೆ ತಾನೇ ನಮ್ಮಅಮ್ಮ ಕಟ್ಟಿದ್ರು ಅಂತ ನೀನೊಬ್ಳೆ ತಿಂದೆ ನನಗೂ ಕೊಡ್ದಾಗೆ ನಾನೊಬ್ಳೆ ತಿನ್ನ ಬಡ್ಸಕ್ ಹೋದ್ರೆ ನಮ್ ನಿಮ್ಮಅಮ್ಮ ನಿನಗೆ ಕಳಿಸಿರೋದು ತಿನ್ನು ಅಂತಂದ್ರಿ ಒಂದು ಅರ್ಧ ಕೆ ಜಿ ಸಾಕಪ್ಪ ಬಟಾಣಿ ಒಂದು ಅರ್ಧ ಕೆ ಜಿ ಹಾಕಪ್ಪ ಅರ್ಧ ಕೆ ಜಿ ಸಾಕು ಅಮ್ಮ ಅವ್ರೆ ತಗೊಳ್ಳಿ ಅಮ್ಮ ಅವ್ರೆ ಇದು ಎರಡೂವರೆ ಕೆ ಜಿ ಅರ್ಧ ಕೆ ಜಿ ನಮ್ಮ ಮನೆಗೆ ಒಂದು ಸುತ್ತಿಗೂ ಬರಲ್ಲ ಇಡ್ಲಿ ಬಿಡ ಸರಿ ಎಷ್ಟು ಅಂತ ಹೇಳಿದ್ರು ರೇಟು ಏನಮ್ಮ ಅವ್ರೆ ನೀವು ರೇಟ್ ಎಲ್ಲ ಕೇಳ್ತಿದ್ರ ಅಮ್ಮ ಅವ್ರು ಯಾವತ್ತು ರೇಟೇ ಕೇಳಲ್ಲ ಏನ್ ಬೇಕೋ ತಗೊಳ್ತಾರೆ ಅದೇ ನಾ ರೇಟ್ ಅವ್ರ ಹತ್ರ ಏನೇ ಮಾತಾಡೋದು ಕಾಕಮ್ಮ ಬಿಲ್ ಹಾಕ್ಲ ಎಷ್ಟಪ್ಪ ಇಷ್ಟೆಲ್ಲ ತಗೊಂಡಿದೀವಿ ಡಿಸ್ಕೌಂಟ್ ಕೊಡೋದಿಲ್ವೇನಪ್ಪ ಏನಮ್ಮ ನೀವು ನೀವೆಲ್ಲ ಆನ್ಲೈನ್ ಅಲ್ಲಿ ಶಾಪಿಂಗ್ ಮಾಡೋರು ನನ್ನ ಹತ್ರ ಬಂದು ಚೌಕಾಸಿ ಮಾಡ್ತಾ ಇದ್ರಲ್ಲ ಮೇಡಮ್ ನಿನ್ ಹತ್ರ ಚೌಕಾಸಿ ಮಾಡಿದೆ ಹಾಗೆ ತಗೊಳಕ್ ಆಗುತ್ತೇನ ಅದೇ ಮತ್ತೆ ನೋಡಿ ಎಲ್ಲ ಸೇರಿ ಒಂದ್ 800 ರೂಪಾಯಿ ಕೊಟ್ಬಿಡ್ತೇನೆ ಅಯ್ಯೋ ಶುರು ಮಾಡಿದ್ರಲ್ಲಪ್ಪ ಇದೇ ಡೇಂಜರ್ ಪಾರ್ಟು ಇವ್ ನಂಗನ್ನ ಯಾಮಾಸ ಅಂದ್ರೆ ಅವ್ರ ಹೊಸಬ್ರೆ ಜೊತೆ ಇದ್ರಲ್ಲಪ್ಪ ಹಲೋ ಅಯ್ಯೋ ಛೇ ಮರ್ತೇ ಬಿಟ್ಟೆ ಓಕೆ ಓಕೆ ಆಯ್ತು ಒಂದು ಎರಡೇ ನಿಮಿಷ ಏನಾಯ್ತು ಅಯ್ಯೋ ಅತ್ತೆ ಸುಕೃತ್ಗೆ ಊಟ ಕಳ್ಸೋದೆ ಮರ್ತು ಬಿಟ್ಟಿದ್ದೀನಿ ನಾನು ಹೋಗಿ ಅವ್ನ ಬಾಕ್ಸ್ಗೆ ರೆಡಿ ಮಾಡ್ತಾ ಇರ್ತೀನಿ ಹಾಗೆ ಅಡುಗೆಗೂ ರೆಡಿ ಮಾಡ್ಕೊಡ್ತೀನಿ ನೀವು ಬಂದ್ಬಿಡಿ ಬೇಗ ಹೋಗಮ್ಮ ನೀನು ಏನಮ್ಮ ಎಲ್ಲ ರಾಜ್ಯವರ ಸೊಸೆ ಜನ ಈಗ ಹೌದು ಕಣ ನನ್ನ ಸೊಸೆದೇ ರಾಜ್ಯಭಾರ ಮನೆ ಜವಾಬ್ದಾರಿ ಇಲ್ಲ ಫಸ್ಟ್ ಕ್ಲಾಸ್ ಆಗಿ ನೋಡ್ಕೋತಾಳೆ ಅದ್ರಲ್ಲಿ ನನ್ನ ಸೊಸೆ ಚಿನ್ನ ಚಿನ್ನ ಹಲೋ ಆ ಹೇಳಮ್ಮ ರೇಣುಕಾ ದೇವಿ ಚೆನ್ನಾಗಿದ್ಯಾ ಈಗ ಈ ಅಕ್ಕ ಜ್ಞಾಪಕ ಬಂದ್ಲ ಅಯ್ಯಯ್ಯೋ ಹೌದೇನೆ ಹಾಗಾಯ್ತಾ ಈಗ ಚೆನ್ನಾಗಿದ್ಯಾ ತಾನೇ ಹಾ ಆಮೇಲೆ
ದಟ್ಸ್ ರೈಟ್. ಚಂದ್ರಪ್ಪ, ಎಷ್ಟೋ ವರ್ಷ ಆದ್ಮೇಲೆ ನನ್ನ ತಂಗಿ ನಮ್ಮ ಮನೆಗೆ ಬರ್ತಾ ಇದ್ದಾಳೆ, ನಂಗೆ ಎಷ್ಟು ಖುಷಿ ಆಗಿದೆ ಗೊತ್ತಾ? ಏನಮ್ಮ, ನಿಮ್ಮನ್ನ ಇನ್ನು ಹಿಡಿಯೋಕ್ಕಾಗಲ್ಲ ಅಲ್ವಾ? ಮತ್ತೆ ತುಂಬಾ ವರ್ಷ ಆಯ್ತು ಕಣೋ. ಹೌದು, ಎಷ್ಟೋ ಹೇಳ್ದಲ್ಲ, ರೇಟು ಎಷ್ಟು? 1890 ರೂಪಾಯಿ ಅಮ್ಮ. ನೀನು ಆವಾಗಲೇ ಕಡಿಮೆ ಅಲ್ವಾ ಹೇಳಿದ್ದು? ಇಲ್ಲಮ್ಮ, ನಿಮ್ಗೆ ಮರು ಅನ್ನಿಸ್ತದೆ, 1890. ಇಷ್ಟೆಲ್ಲ ಹಾಕಿ ಕಮ್ಮಿ ಕೊಡೋಕ್ಕಾಗುತ್ತಾ? ನೀನೇನೋ ನನಗೆ ಕಡಿಮೆ ಕೊಡೋದು, ನನ್ನ ತಂಗಿ ಬರ್ತಾ ಇದ್ದಾಳೆ ಅನ್ನೋ ಖುಷಿಗೆ ನಾನೇ ನಿನಗೆ 2000 ರೂಪಾಯಿ ಕೊಡ್ತೀನಿ. ಮತ್ತೆ ಬೋದು ಹೇಳೆ. ಹಾ, ಹೌದಾ? ಏ, ಅದೆಲ್ಲ ಯಾಕೆ, ಬೇಡ ಬಿಡೆ. ಹೌದಾ? ಓಕೆ ಬಾ, ಓಕೆ 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 ಬಾ, ಕಾಯ್ತಾ ಇರ್ತೀನಿ. ಅದು ನನ್ನ ತಂಗಿ ಮೈಸೂರಿಂದ ಬರ್ತಾ ಇದ್ದಾಳಂತೆ, ಅಲ್ಲಿಂದನೇ ಎಲ್ಲ ತರಕಾರಿನೂ ತರ್ತಾ ಇದ್ದಾಳೆ. ಅದಕ್ಕೆ ಕೊಡು ಕೊಡು, ಕಾಸು ಕೊಡು, ಕಾಸು ಕೊಡು. ಹಾ, ಬಿಟ್ಟರೆ ಹಂಗೆ ಎತ್ಕೊಂಡು ಹೊರಟೋಗ್ತೀಯಾ? ತರಕಾರಿ ಅಮ್ಮ ಹೇಳಿದ್ನಲ್ಲ, ಗಾರ್ಡನ್ ಫ್ರೆಶ್, ಅರೈವಿಂಗ್ ಫ್ರಮ್ ಮೈಸೂರ್, ನೆಕ್ಸ್ಟ್ ವೀಕ್ ತಗೋತೀನಿ. ಓಕೆ, ಹಾಂ, ಇದು ಇದನ್ನ ಮಾತ್ರ ತಗೋತೀನಿ, ಇದು ಫ್ರೀ ತಾನೆ? ನನ್ನ ತಂಗಿ ಬರ್ತಾ ಇದ್ದಾಳಪ್ಪ ಗೊತ್ತಾ? ಅಯ್ಯಯ್ಯೋ, ಗೋವಿಂದ ಗೋವಿಂದ, ಮಾಡಿದ್ದು ನೋ ಮಹಾರಾಜ.